ವೀಕ್ಷಕರೇ, ಮೊದಲನೇ ಸುದ್ದಿ. ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ 136 ಸ್ಥಾನ ಗೆದ್ದೆಗೆಲ್ಲುತ್ತಂತೆ. ಹೀಗಂತ ನಾವು ಹೇಳ್ತಿಲ್ಲ, ಬದಲಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಹೇಳಿರೋ ಮಾತಿದು. ಎಸ್, ಕಾಂಗ್ರೆಸ್ ಸಮೀಕ್ಷೆ ಪ್ರಕಾರ ಕರ್ನಾಟಕ ಚುನಾವಣೆಯಲ್ಲಿ ನಾವು 136 ಕ್ಷೇತ್ರ ಗೆಲ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷರು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ಚುನಾವಣೆ ವೋಟರ್ ಐಡಿ ಹಗರಣ ಪ್ರಸ್ತುತ ರಾಜಕೀಯ ವಿಚಾರಣದ ಬಗ್ಗೆ ಡಿಕೆಶಿ ಮಾತಾಡಿದ್ರು. ಕಾಂಗ್ರೆಸ್ 36 ಸ್ಥಾನಕ್ಕೆ ಸಿಗುತ್ತೆ, ಬಿಜೆಪಿಗೆ 60-70 ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿದ ಅವರು, ಆಪರೇಷನ್ ಕಮಲಕ್ಕೆ ಒಳಗಾದ ಶಾಸಕರು ಮರಳಿ ಕಾಂಗ್ರೆಸ್ ಸೇರುತ್ತಾರೆ ಎಂಬ ಪ್ರಶ್ನೆಗೆ ಆಶ್ಚರ್ಯಕರ ಹೇಳಿಕೆಯನ್ನು ಕೊಟ್ಟರು. ಸಂಕ್ರಾಂತಿ ಬಳಿಕ ಎಲ್ಲ ಗೊತ್ತಾಗುತ್ತೆ ಅಂತ ಸರ್ಪ್ರೈಸ್. ಒಂದಕಡೆ ಡೆಲ್ಲಿಲಿ ಕೂಡ ಇದೇ ಮಾತನ್ನು ಹೇಳಿದ್ರು ಎಐಸಿಸಿ ಮೀಟಿಂಗ್ ಅಲ್ಲಿ. ಇದೀಗ ಮತ್ತೊಮ್ಮೆ ಪ್ರೆಸ್ ಕ್ಲಬ್ ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾ ಕೂಡ ಸಂಕ್ರಾಂತಿ ಬಳಿಕ ಸಂಕ್ರಾಂತಿಯ ಏನೊಂದು ಬೆಲ್ಲ ಸಿಗುತ್ತೆ ಕಾಂಗ್ರೆಸ್ಗೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಚರ್ಚೆ ನಡೀತದೆ ಆಮೇಲೆ ಸಂಕ್ರಾಂತಿ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ ಪ್ರಕಾರ ಕಾಂಗ್ರೆಸ್ ಎಷ್ಟು ಬರುತ್ತೆ? ನನ್ನ ಪ್ರಕಾರ ಯಾರು 100 ರೀಚ್ ಆಗಲ್ಲ, ಯಾರು 100 ರೀಚ್ ಆಗಲ್ಲ. ಸೊ ಇದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ. ಸಾಕಷ್ಟು ಬಾರಿ ಮಾತನಾಡ್ತಿದ್ವಿ, ಕಾಂಗ್ರೆಸ್ ಅವರು ಆಂತರಿಕ ಸಮೀಕ್ಷೆಯನ್ನ ಮಾಡಿಸಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರ್ತಾ ಇದೆ. ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲಿ ಯಾವುದೇ ಪಕ್ಷಕ್ಕೂ ಬಹುಮತ ಬರ್ತಿಲ್ಲ, ಬಟ್ ಬಿಜೆಪಿಗೆ ಒಂದು 100+ ಬರ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಬಿಜೆಪಿ ಸಮೀಕ್ಷೆಯಲ್ಲಿ ಜೆಡಿಎಸ್ಗೆ 55 ಬರ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು 2 ದಿನಗಳ ಹಿಂದಷ್ಟೇ. ಈಗ ಡಿಕೆ ಶಿವಕುಮಾರ್ ತಮ್ಮ ಆಂತರಿಕ ಸಮೀಕ್ಷೆಯ ವಿವರನ ಬಿಚ್ಚಿಟ್ಟಿದ್ದಾರೆ. ಪ್ರೆಸ್ ಕ್ಲಬ್, ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಸಂವಾದ ಇತ್ತು, ಮಾಧ್ಯಮ ಪ್ರತಿನಿಧಿಗಳ ಜೊತೆ ಸಂವಾದ ಇತ್ತು. ಆ ಒಂದು ಸಂವಾದದಲ್ಲಿ ಮಾತನಾಡಬೇಕಾದ್ರೆ, ಎಷ್ಟು ಬರುತ್ತೆ ನಿಮ್ಮ ಸಮೀಕ್ಷೆಯಲ್ಲಿ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ 136 ಸ್ಥಾನ ಬಂದೇ ಬರುತ್ತೆ, ನಾವು 136 ಗೆಲ್ತೀವಿ. ಬಿಜೆಪಿಗೆ ಒಂದು 66-70 ಬರಬಹುದು ಅನ್ನೋ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ಸಮೀಕ್ಷೆಯನ್ನು ಅಂದರೆ ಕಾಂಗ್ರೆಸ್ಸಿಗರು ಕಾನ್ಫಿಡೆಂಟ್, ಒಂದು ರೀತಿ ಓವರ್ ಕಾನ್ಫಿಡೆಂಟ್ ಅಂತಲೇ ಹೇಳ್ಬೋದು, ಆ ಮಟ್ಟಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ 2013ರಲ್ಲೇ ಕಾಂಗ್ರೆಸ್ಗೆ ಬಂದಿದ್ದು 120, ಸಿದ್ದರಾಮಯ್ಯ ಸಿ ಎಂ ಆಗಿದ್ರು. ಆಗ ರಾಜಕೀಯ ಒಂದು ಪರಿಸ್ಥಿತಿ ಬೇರೆ, ಕೆಜೆಪಿ ಸ್ಥಾಪನೆ ಮಾಡಿದ್ರು, ಯಡಿಯೂರಪ್ಪನವರು, ರಾಮುಲು ಅವರು ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ 120 ದಾಟಿತ್ತು. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಮತ್ತೆ 2013ರಲ್ಲಿ ನರೇಂದ್ರ ಮೋದಿ ಅನ್ನೋ ಒಂದು ದೈತ್ಯ ಶಕ್ತಿ ಬಿಜೆಪಿಗೆ ಇನ್ನೂ ಗುಜರಾತ್ನ ಸಿ ಎಂ ಆಗಿದ್ರೆ ಹೊರತು ದೇಶದ ಪ್ರಧಾನಿ ಆಗಿರಲಿಲ್ಲ 2013ರಲ್ಲಿ. ಬಟ್ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಓಕೆ, ಅದು ಕಾಂಗ್ರೆಸ್ನ ಸಮೀಕ್ಷೆ, ಅದು ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ಬಿಜೆಪಿ ಗುಜರಾತ್ನ 156 ಸ್ಥಾನ ಗೆದ್ದಿದೆ, ಯಾರು ನಿರೀಕ್ಷೆ ಮಾಡಿರಲ್ಲ ಅಷ್ಟು ಗೆಲ್ಲುತ್ತೆ ಅಂತ ಗೆದ್ದಿದೆ. ಕರ್ನಾಟಕದಲ್ಲೂ ಗೆಲ್ಲಬಹುದು ಅನ್ನೋ ಗೊತ್ತಿಲ್ಲ, ಬಟ್ ಅವರ ಒಂದು ಆಂತರಿಕ ಸಮೀಕ್ಷೆಯಲ್ಲಿ 136 ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಂದ್ರೆ ಚಿತ್ರ ಅಂದ್ರೆ ಟ್ರೆಂಡ್ ಚೇಂಜ್ ಆಗ್ಬೋದು. ಏನು ಆಪರೇಷನ್ ಕಮಲನ, ಆಪರೇಷನ್ ಕಾಂಗ್ರೆಸ್, ಯಾರು ಯಾವ ಕಡೆ ಬರ್ತಾರೆ, ಗೆಲುವಿನ ಕುದುರೆಗಳು ಯಾರು ಯಾವ ಪಾರ್ಟಿ ಸೇರ್ಕೋತವೆ, ಆ ನಂತರದ ಚೇಂಜಸ್ ಆಗ್ಬೋದು ಕೊನೆಗಳಿಗೆ ಅಂದ್ರೆ ಫೆಬ್ರವರಿ ಎಂಡ್ ಹೊತ್ತಿಗೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದು ಕಾಂಗ್ರೆಸ್ ಸಮೀಕ್ಷೆ, ಕಾಂಗ್ರೆಸ್ ಹೀಗಾಗಿ ಜನಾಭಿಪ್ರಾಯ ಏನು ಅಂತ ಅಂದ್ರೆ, ಸಾಕಷ್ಟು ಸಮೀಕ್ಷೆಗಳನ್ನ ನೋಡಿದಾಗ ಯಾರಿಗೂ ಕೂಡ ಮೆಜಾರಿಟಿ ಬರಲ್ಲ ಅನ್ನೋದು ಹೇಳ್ತಿದೆ. 136 ಸದ್ಯಕ್ಕೆ ಕಾಂಗ್ರೆಸ್ಗೆ ಹೆಚ್ಚಾಯ್ತು ಅಂತ ಹೇಳ್ಬೋದು. ಅಂದ್ರೆ ಹೇಳಿದಾರೆ ಅವರು, ಸರ್ಪ್ರೈಸ್ ಸಂಕ್ರಾಂತಿ, ಸಂಕ್ರಾಂತಿ ಸರ್ಪ್ರೈಸ್, ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತೆ ಅಂತ. ಪ್ರತಿ ಸಲ ಸಂಕ್ರಾಂತಿ ಆದ್ಮೇಲೆ ಏನೋ ಹೊಸ ಕ್ರಾಂತಿ ಬರುತ್ತೆ, ಕ್ರಾಂತಿ ಬರುತ್ತೆ ಅಂತ ಕಂಡಿದ್ವು. ಕ್ರಾಂತಿ ಅಂದ್ರೆ ದರ್ಶನ್ ಅವ್ರ ಫಿಲಂ ಕ್ರಾಂತಿ ಅಲ್ಲ ಇದು, ಯಾಕಂದ್ರೆ ಅದು ಕೂಡ ಜನವರಿ 20 ಬರ್ತದೆ ಸಂಕ್ರಾಂತಿ ಆದ್ಮೇಲೆ. ಅದಕ್ಕೂ ಮುನ್ನ ಸಂಕ್ರಾಂತಿ ಅಂತ ಹೇಳ್ತಿದ್ರೆ ಕ್ರಾಂತಿ ಆಗುತ್ತೆ ಅಂತ ಅಶೋಕ್ ಒಂದು ಮಾತು ಹೇಳಿದ್ರು. 8-9 ಜನ ಕಾಂಗ್ರೆಸ್ನ ಶಾಸಕರು ಬಿಜೆಪಿಗೆ ಬರಬಹುದು, ಬರ್ತಾರೆ ಅಂತ. ಅದಕ್ಕೆ ಬಿಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತು ಅದೇ ಮಾತನ್ನು ರಿಪೀಟ್ ಮಾಡಿದರೆ, ಸಂಕ್ರಾಂತಿ ಕೂಡ ವೆಯ್ಟ್ ಮಾಡಿ, ಸಂಕ್ರಾಂತಿ ಬಳಿಕ ಕ್ರಾಂತಿ ಆಗುತ್ತೆ ಅಂತ. ನೋಡೋಣ, ವಲಸಿಗರು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೇನೋ ಅನ್ನೋ ಒಂದು ಚರ್ಚೆಯನ್ನು ಪದೇ ಪದೇ ಹುಟ್ಟಾಕ್ತಾ ಇದ್ದಾರೆ ಏನು ಡಿ ಕೆ ಶಿವಕುಮಾರ್ ಅವರು. ಇವತ್ತು ಬಿಜೆಪಿಯ ಮಾಜಿ MLA ಜಾಯ್ನ್ ಆದರು, ಹಳೆಯಾಳದಲ್ಲಿ ಕಂಟೆಸ್ಟ್ ಮಾಡಿದ್ರು ಒಂದ್ಸಲ, ಅದಾದ್ಮೇಲೆ ಅವರು ಬಿಜೆಪಿಯಿಂದ ಒಂದ್ಸಲ MLA ಆಗಿದ್ರು ಪಾಟೀಲ್ರು. ಸೊ ಅವರು ಇವತ್ತು ಕಾಂಗ್ರೆಸ್ಗೆ ಜಾಯ್ನ್ ಆದರು. ಅದ್ರ ಜೊತೆಗೆ ಶ್ರೀನಿವಾಸನ್ ಅವರು ಕೂಡ ಬಿಜೆಪಿಯ ಮುಖಂಡರು, ಅವರು ಕೂಡ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ರು. ಒಂದ್ ರೀತಿ ಉತ್ತರ ಕನ್ನಡ ಭಾಗಕ್ಕೆ ಒಂದ್ ರೀತಿ ಸ್ಟ್ರಾಂಗ್ ಲೀಡರ್ ಅವರು. ಸೊ ಅವರೀಗ ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ. ಸೊ ಈಗ ವಯಸ್ಸು ದತ್ತ ಅವರು ಯಾವ್ದಕ್ಕೆ ಜಾಯ್ನ್ ಆಗ್ಬೋದು JDS ಬಿಟ್ಟು ಕಾಂಗ್ರೆಸ್ಗೆ. ಅಂದ್ರೆ ಒಂದ್ ರೀತಿ ಯಾವ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇತ್ತು ಎಲ್ಲವೂ ಕೂಡ ಪ್ಲಸ್ ಮಾಡ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ ಒಂದ್ ರೀತಿಯಾಗಿ. ಸೊ ಸಂಕ್ರಾಂತಿ ಬಳಿಕ ಇನ್ನಷ್ಟು ಕ್ರಾಂತಿ ಆಗಬಹುದೇನೋ ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ವಿಶೇಷ ಕುತೂಹಲ ಮೂಡಿಸಿದಲ್ಲಿ, ನಿಮಗೂ ಸಿದ್ದರಾಮಯ್ಯ ಅವರು ಜಗಳನೇ ಆಗಿಲ್ವಾ, ನಿಮಗೂ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಏನು ಬೇಜಾರಾಗಿಲ್ವಾ, ನಿಮ್ಮ ಮಧ್ಯೆ ಏನು ಇಲ್ವಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾ ಇದ್ರು. ಏ, ಆ ಥರದ್ದೇನಿಲ್ಲಪ್ಪ, ನೀವೇ ಹೇಳ್ರಪ್ಪ, ನನ್ನ ಸಿದ್ದರಾಮಯ್ಯ ಅವರು ಜಗಳ ಆಗಿದೆಯಾ, ನೀವು ನೋಡಿದ್ದೀರಾ, ನಮ್ಮ ಮಧ್ಯೆ ಕುಸ್ತಿ ಆಗಿದೆಯಾ, ಏನು ಇಲ್ಲ, ಮನಸ್ತಾಪ ಇಲ್ಲ, ಏನಿಲ್ಲ, ನಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಎಲ್ಲ ಪ್ರತಿಪಕ್ಷದವರು ನೀವು BJP ಅವರೆಲ್ಲ ಮಾಡ್ತಿರ್ತಾರೆ, ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಫುಲ್ಲು ತಮಾಷೆಯಾಗಿ ನಕ್ರು. ಜೊತೆಗೆ
ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ನನ್ನ ಮೇಲೆ ಫೈಟ್ ಮಾಡಲ್ಲಪ್ಪ, ಎಷ್ಟು ಅಂತ ಫೈಟ್ ಮಾಡಿ, ನನಗೂ ಕೂಡ ತಲೆ ಕೂದಲು ಗಡ್ಡ ಎಲ್ಲ ಫುಲ್ ಎಲ್ಲ ವೈಟ್ ಆಗಿಬಿಟ್ಟಿದೆ, ಸೈದ್ಧಾಂತಿಕವಾಗಿದೆ, ಹೋರಾಟ ಮಾಡ್ಕೊಳ್ಳೋಣ, ಇನ್ಮೇಲೆ ಅವ್ರ ಜೊತೆ ನಾನು ಕುಸ್ತಿ ಮಾಡೋಕೆ ಹೋಗಲ್ಲ ಜಾಸ್ತಿ, ಎಷ್ಟಂತ ಕುಸ್ತಿ ಮಾಡಲಿ ಅನ್ನೋ ಒಂದು ತಮಾಷೆಯಾಗಿ ನಕ್ಕೊಟ್ರು. ಒಟ್ಟಲ್ಲಿ ಕಾಂಗ್ರೆಸ್ ಸಮೀಕ್ಷೆ ಇದೇ ಮೊದಲ ಬಾರಿಗೆ ಅವರು ಬಹಿರಂಗ ಪಡಿಸಿದ್ರೆ 136 ಸ್ಥಾನ ಬರುತ್ತೆ ಅನ್ನೋದು ಅವರ ಒಂದು ಲೆಕ್ಕಾಚಾರ. ನೋಡೋಣ ಯಾರಿಗೆ ಎಷ್ಟು ಸ್ಥಾನ ಬರುತ್ತೆ ಏನು ಅಂತ.